ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಟಿಸಿ ಅಳವಡಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಹೆಸ್ಕಾಂ ಕಚೇರಿ ಎದುರು ಮನೋಹರ್ ಹೆಗ್ಡೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಸದಲ್ಗ ವಿದ್ಯುತ್ ಉಪವಿಭಾಗದ ಕೆಲ ಅಧಿಕಾರಿಗಳು ಟಿಸಿ ಅಳವಡಿಸುವ ಕಾಮಗಾರಿಯಲ್ಲಿ ಅವ್ಯವಹಾರ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಮನೋಹರ್ ಹೆಗ್ಡೆ ಸೋಮವಾರ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. 2016ರಲ್ಲಿ ಸದಲ್ಗ ವಿದ್ಯುತ್ ವಿಭಾಗದ ಸಹಾಯಕ ನಿರ್ವಾಹಕ ಇಂಜಿನಿಯರ್ ಹಾಗೂ ಕೆಲ ಅಧಿಕಾರಿಗಳು ದಾಖಲೆ ಪಡೆಯದೆ ಸಮೀಪದ ಬೇಡ್ಕಿಹಾ ಗ್ರಾಮದ ದಾದಾ ವಾಯ್ನರ್ ಎದುರು 63 ಕೆವಿಎ ಟಿಸಿಯನ್ನು ಕಾನೂನುಬಾಹಿರವಾಗಿ ಅಳವಡಿಸಿರುತ್ತಾರೆ. ಅದರ ಬಗ್ಗೆ ಹೆಸ್ಕಾಂ ಇಲಾಖೆಗೆ ಮಾಹಿತಿ ಕೇಳಿದಾಗ ಈ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಎಂದು ವಿಭಾಗದ ಅಧಿಕಾರಿಗಳು ಉತ್ತರ ನೀಡಿದ್ದು ಇದರಿಂದ ಅವ್ಯವಹಾರ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ಮನೋಹರ್ ತಿಳಿಸಿದರು. 2018ರಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಬರೆದು ನಡೆದಿರುವ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರೂ ಯಾವ ಅಧಿಕಾರಿಯೂ ಸ್ಪಂದಿಸಿಲ್ಲ. ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವವರಿಗೂ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗುವುದಾಗಿ ತಿಳಿಸಿದರು. ಉಪವಾಸ ಸತ್ಯಾಗ್ರಹದ ಕೆವಿಟಿಸಿ ಬದಲಾವಣೆ ಮಾಡಿ 63 ಕೆವಿಟಿಸಿ ಯಾವುದೇ ದಾಖಲೆ ಇಲ್ಲದೆ ಅಳವಡಿಸಿದರು. ಅದರ ಬದಲನ್ನ ಈಗಾಗಲೇ ಮುಖ್ಯಮಂತ್ರಿ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿ ಅವರಿಗೆ, ಚೀಫ್ ಇಂಜಿನಿಯರ್ ಬೆಳಗಾವಿ ಹಾಗೂ ಎಸ್ ಸಿ ಚಿಕ್ಕೋಡಿ ಇವರಿಗೆ ಅನೇಕ ಬಾರಿ ಪತ್ರಗಳನ್ನು ಸಲ್ಲಿಸಿದ್ರು. ಅವರು ಯಾವುದೇ ರೀತಿ ಮಾಡಿಲ್ಲ. ಕೊನೆ ಪಕ್ಷವಾಗಿನ ಈ ರೀತಿ ನೀವು ಇದ್ರ ಬದಲ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾ ಸತ್ಯಾಗ್ರಹ ಮಾಡುವಂತ ಅವ್ರಿಗೆ ಎಚ್ಚರಿಕೆನೂ ಕೊಟ್ಟಿನ ಈ ಮುಂಚಿತ್ತು. ಆದರೂ ಅದಕ್ಕೆ ಅವರು ಯಾವುದೋ ರೀತಿಯ ಗಮನ ಹರಿಸಲಿಲ್ಲ. ಕೊನೆಗಿನ ಈ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರಿಗಳು ಏನು ಮಾಡ್ಯಾರಲ್ಲ ಅವರ ವಿರುದ್ಧ ಕಠಿಣ ಕಾನೂನು ರೀತಿ ಕ್ರಮ ಆಗೋ ಸಲುವಾಗಿ ನಾ ಕೊನೆ ಪಕ್ಷವಾಗಿ ಉಪವಾಸ ಸತ್ಯಾಗ್ರಹ ಮಾಡೋದು ಅವಶ್ಯಕತೆ ಬರ್ತದೆ. ಈಗಲೇ ಸರ್ ಸ್ಥಳಕ್ಕೆ ಅಧಿಕಾರಿ ಭೇಟಿ ನೀಡಿದ್ದಾರೆ? ಇನ್ನುವರೆಗೆ ಯಾವ ಅಧಿಕಾರಿ ಇಲ್ಲ. ಈಗ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಯಾರು ಬಂದಿಲ್ಲ? ಸಮಾಜದ ಇಲಾಖೆ ಅಧಿಕಾರಿ ಯಾರೂ ಇಲ್ಲ. ಇನ್ನುವರೆಗೆ ಯಾರು ಬಂದಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ಅವ್ರ ಮೇಲೆ ಆಗಬೇಕು. ಎಲ್ಲಿವರೆಗೆ ಆಗೋಲ್ಲ ಅಲ್ಲಿವರೆಗೆ ನಾನು ಉಪಸ್ಥಿತರ ಅಗತ್ಯ. ಯುವಧೂರಿನ ಸಂತೋಷ್ ನವಲೆ ಮಾತನಾಡಿ 63 ಕೆವಿಎ ಟಿಸಿ ಅಳವಡಿಕೆಯಲ್ಲಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಭಿಜಿತ್ ಪಾಟೀಲ್, ಭೀಮರಾವ್ ಮಾಳ್ಗೆ, ಏಕ್ವೀರ್ ಫೌಂಡೇಶನ್ ಅಧ್ಯಕ್ಷ ರಾಜ್ಕುಮಾರ್ ಢಾಂಗೆ, ಮಲ್ಲಿಕಾರ್ಜುನ್ ನಾಡಗೇರಿ ಬೆಂಬಲ ನೀಡಿದರು. 63 ಕೆವಿ ಟಿಸಿಯನ್ನು ಅಳವಡಿಸಲು ಆ ನಿಮಿತ್ತವಾಗಿ ನಮ್ಮ ಸದಲಗಾದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಈ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಬೆಂಬಲ ನೀಡುತ್ತೇವೆ ಹಾಗೂ ಸದಲಗಾದ ಎಲ್ಲ ನಾಗರಿಕ ಪರವಾಗಿ ನಾನು ಅವರೊಂದು ಬೆಂಬಲ ನೀಡುತ್ತೇವೆ ಅಂತ ಹೇಳಿ ಇವರೆಲ್ಲ ನಮ್ಮ ಎಲ್ಲರಿಗೆ ಈ ಹೋರಾಟಕ್ಕೆ ಒಂದು ಜಯ ಸಿಗಲಿ ಎಂದು ನಾನು ಈ ಫೀರಿ ಫೌಂಡೇಶನ್ ಸದಲಗ ಮತ್ತು ಕೆರೆಯ ವಿಷಯ ಹೋರಾಟ ಸಮಿತಿ ಸದಲಗ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸುತ್ತೇನೆ. ಈ ಪ್ರಕರಣದ ಬಗ್ಗೆ ಈಗಾಗಲೇ ನಮ್ಮ ನಿಗಮ ಕಚೇರಿಯಿಂದ ಸಹಾಯಕ ಕಾರ್ಯಕ್ಕೆ ಇಂಜಿನಿಯರ್ ಟಿ ಎ ಕೃಷಿ ಅಂತ ಒಂದು ವಿಂಗ್ ಇದೆ. ಆ ವಿಂಗ್ದವರು ಸುಮಾರು 2 ಸಲ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ಅಲ್ಲೇ ಕ್ಯಾಂಪ್ ಲೈನ್ ಮಣ್ಣು ಶಾಖಾಧಿಕಾರಿಗಳ ಒಂದು ಹೇಳಿಕೆಯನ್ನು ಪಡೆದಿರುತ್ತಾರೆ ಮತ್ತು ವಿಭಾಗ ಕಚೇರಿಗೆ ಬಂದು ದಾಖಲೆಗಳನ್ನು ಪರಿಶೀಲಿಸಿ ಅವ್ರು ಹೋಗಿರುತ್ತಾರೆ. ಅವರು ನಿಗಮ ಕಚೇರಿಗೆ ವರದಿಯನ್ನು ಸಲ್ಲಿಸುತ್ತಾರೆ. ಗಣೇಶ್ ಗೋತೆ, ಪಂಕಜ್ ಗಸ್ತೆ, ಅಜರುದ್ದೀನ್ ಶೇಖ್ಜಿ, ಸದಾಶಿವ್ ಹೆಗ್ಡೆ, ಅರವಿಂದ್ ಮಾಳ್ಗೆ, ಗೌತಮ್ ನವಲೆ, ನಾಗೇಶ್ ಕಾಂಬ್ಳೆ, ಸುಭಾಷ್ ಹಟ್ಟಿ, ರಮೇಶ್ ಮೇಲಾಳೆ ಮುಂತಾದವರು ಪಾಲ್ಗೊಂಡಿದ್ದರು.